ಹುಕ್ಕೇರಿಯ ಹೃದಯ ಭಾಗದಲ್ಲಿರುವ ಗಾಂಧಿನಗರದಲ್ಲಿ ಮುಸ್ಲಿಂ ಬಾಂಧವರು ಹಮ್ಮಿಕೊಂಡಿದ್ದ ರೋಜಾ ಮುಕ್ತಾಯ ಸಮಾರಂಭ ಕಾರ್ಯಕ್ರಮಕ್ಕೆ ಮಾಜಿ ಸಂಸದ ರಮೇಶ್ ಕತ್ತಿ ಭೇಟಿ ನೀಡಿ ಆತಿಥ್ಯ ಸ್ವೀಕರಿಸಿದರು. ಮುಸಲ್ಮಾನರ ಪವಿತ್ರ ಹಬ್ಬ ರಂಜಾನ್ ಹಾಗೂ ಹಿಂದೂಗಳ ಶ್ರಾವಣ ಮಾಸವು ಕೂಡ ತಿಂಗಳುಗಳ ಕಾಲ ನಡೆಯುವ ಹಬ್ಬ. ಈ ಹಬ್ಬಗಳು ದೇಶದ ಕಣ್ಣುಗಳು ಇದ್ದಂತೆ. ಈ ಹಿಂದೂ ಮತ್ತು ಮುಸ್ಲಿಂ ಹಬ್ಬಗಳು ಭಾರತದಲ್ಲಿ ಮಾತ್ರ ಭಾವೈಕ್ಯತೆಗೆ ಹೆಸರಾಗಿದೆ ಎಂದು ಮಾಜಿ ಸಂಸದ ರಮೇಶ್ ಕತ್ತಿ ಹೇಳಿದರು. ಅವರು ಹುಕ್ಕೇರಿಯ ಹೃದಯ ಭಾಗದಲ್ಲಿರುವ ಗಾಂಧಿನಗರದಲ್ಲಿ ಮುಸ್ಲಿಂ ಸಮಾಜ ಹಮ್ಮಿಕೊಂಡಿರುವ ರೋಜಾ ಮುಕ್ತಾಯದ ಆತಿಥ್ಯ ಸ್ವೀಕರಿಸಿ ಮಾತನಾಡಿದರು. ಹುಕ್ಕೇರಿಯಲ್ಲಿ ಸಹಿತ ನಮ್ಮ ಮುಸಲ್ಮಾನ್ ಬಾಂಧವರು ಹಿಂದೂ ಸಮಾಜದವರನ್ನು ಕರೆಯುವ ಜೊತೆಗೆ ಈ ಒಂದು ರಂಜಾನ್ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಿಸತಕ್ಕಂಥ ಸಂದರ್ಭದಲ್ಲಿ ಮುಸಲ್ಮಾನ್ ಬಾಂಧವರ ಒಂದು ಪವಿತ್ರವಾಗಿರ್ತಕ್ಕಂಥ ಈ ಒಂದು ತಿಂಗಳು ರಂಜಾನ್ ಹಬ್ಬ, ಅದೇ ಥರ ಹಿಂದೂ ಸಮಾಜದವರ ಪವಿತ್ರವಾಗಿರ್ತಕ್ಕಂಥ ತಿಂಗಳು ಶ್ರಾವಣ ಮಾಸ. ಇವೆರಡೂ ಸಮಾಜದ ದೇಶದ ಎರಡು ಕಣ್ಣುಗಳಿದ್ದಾಗೆ ಈ ಸಂದರ್ಭದಲ್ಲಿ ಹಿಂದಿನ ಹಿರಿಯರು ಮಾಡಿಕೊಂಡಂಥ ಪದ್ಧತಿಯಲ್ಲಿ ಮುಸಲ್ಮಾನ್ ಬಾಂಧವರು ಜೊತೆಗೆ ಹಿಂದೂ ಬಾಂಧವರು ಕೂಡಿ ಶ್ರಾವಣ ಹಬ್ಬವನ್ನು ಜೊತೆಗೆ ರಂಜಾನ್ ಹಬ್ಬವನ್ನು ಆಚರಿಸುವಂಥ ಒಂದು ಪ್ರತೀತಿ ಇಡೀ ಜಗತ್ತಿನಲ್ಲಿ ಎಲ್ಲಾದರೂ ಇದ್ದರೆ ಅದು ಕೇವಲ ಭಾರತ ದೇಶದಲ್ಲಿ ಇದೊಂದು ಸೌಹಾರ್ದತೆ ಕಂಡು ಬರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರಿಗೂ ಒಂದು ಹೆಮ್ಮೆ ತರ್ತಕ್ಕಂಥ ಸಂಗತಿ ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಯಾವತ್ತೂ ಈ ತಿಂಗಳ ಒಂದು ಹಬ್ಬದಲ್ಲಿ ರಂಜಾನ್ ವ್ರತವನ್ನು ಆಚರಣೆ ಮಾಡ್ತಕ್ಕಂಥ ಯಾವತ್ತೂ ನಮ್ಮ ಸಹೋದರ ಸಹೋದರರಿಗೆ ಗುರು ಹಿರಿಯರಿಗೆ ಮತ್ತು ಮಕ್ಕಳಿಗೆ ಅಲ್ಲಾನು ಪರಮಾತ್ಮನು ಒಳ್ಳೆಯದನ್ನು ಮಾಡಲಿ ಅಂತ ಅಲ್ಲಾನಲ್ಲಿ ಪರಮಾತ್ಮನಲ್ಲಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಜಯಗೌಡ ಪಾಟೀಲ್, ಉಪಾಧ್ಯಕ್ಷ ಗುರು ಕುಲಕರ್ಣಿ, ಬಿಜೆಪಿ ಅಲ್ಪಸಂಖ್ಯಾತ ಜಿಲ್ಲಾ ಅಧ್ಯಕ್ಷ ಶಹಜಾನ್ ಬಡಗಾಮಿ, ಇರ್ಷಾದ್ ಮೊಕಾಶಿ, ಬಾಬಾಖಾನ್ ಖಾಜಿ, ಬುಡ್ಡಾ ಮಾಮು ಕಲಂದರ್ ಮೊಕಾಶಿ, ಮುನಾಫ್ ಅತ್ತಾರ್, ಖಾಲಿಜಾದೆ ಅಹಮದ್ ಬಾಗ್ವಾನ್, ಮುಸ್ತಾಕ್ ಖಾಜಿ ಸೇರಿದಂತೆ ಅನೇಕ ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದರು.